ಕೆಎಸ್ ಈಶ್ವರಪ್ಪಗೆ ಕರೆ ಮಾಡಿದ್ದಾರಂತೆ ಅಮಿತ್ ಶಾ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜ್ಯ ಪ್ರವಾಸವನ್ನ ಪ್ರಚಾರವನ್ನ ಇವತ್ತಿಂದ ಕೈಗೊಂಡಿದ್ದಾರೆ. ನಿನ್ನೆ ರಾತ್ರಿನೇ ಅಮಿತ್ ಶಾ ರಾಜ್ಯಕ್ಕೆ ಆಗಮನ ಆಗಿದೆ. ಚುನಾವಣಾ ಕಣದಿಂದ ಹಿಂದೆ ಸರಿತಾರಾ ಕೆಎಸ್ ಈಶ್ವರಪ್ಪ ಅನ್ನುವಂತಹ ಪ್ರಶ್ನೆಗೆ ಕೆಲವೇ ಕ್ಷಣದಲ್ಲಿ ಉತ್ತರ ಸಿಗುತ್ತೆ. ಕೆಎಸ್ ಈಶ್ವರಪ್ಪ ಸುದ್ದಿಗೋಷ್ಠಿಯಲ್ಲಿ ಇವತ್ತು ಘೋಷಣೆ ಮಾಡ್ತಾರಾ ಅಂತ, ಚುನಾವಣೆಗೆ ಅವರು ನಿಲ್ತಾರಾ ಅಥವಾ ಬಿಜೆಪಿಯ ಅಭ್ಯರ್ಥಿಯನ್ನ ಅವರು ಬೆಂಬಲಿಸ್ತಾರಾ, ಚುನಾವಣಾ ಕಣದಿಂದ ಹಿಂದೆ ಸರಿತಾರಾ, ಮನವರಿಕೆ ಆಗಿದೆಯಾ ಈಶ್ವರಪ್ಪನವರದ್ದು, ಇಂತಹ ಸಾಲು ಸಾಲು ಪ್ರಶ್ನೆಗಳು ಕೂಡ ಸದ್ಯಕ್ಕೆ ಇದೆ. ಇನ್ನು ವಿಧಾನಸಭಾ ಎಲೆಕ್ಷನ್ನಲ್ಲಿ ಅವರ ಹೆಸರು ಕೈಬಿಟ್ಟಂತಹ ಸಂದರ್ಭದಲ್ಲೂ ಕೂಡ ಅವರು ಪಕ್ಷೇತರವಾಗಿ ನಿಲ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಯಾವಾಗ ಅಮಿತ್ ಶಾ ಅವರಿಂದ ಅವರಿಗೆ ಕರೆ ಬಂತು ಆವಾಗ ವಾಲಂಟಿಯರ್ಲಿ ಅವರು ರಾಜಕೀಯ ನಿವೃತ್ತಿಯನ್ನು ತಗೊಂಡ್ರು. ಅದಾದ ನಂತರ ತಮ್ಮ ಮಗನ ರಾಜಕೀಯ ಭವಿಷ್ಯಕ್ಕಾಗಿ ಇಷ್ಟು ದಿನ ಚಡಪಡಿಸ್ತಾ ಇದ್ರು. ಆದರೆ ಹಾವೇರಿ ಟಿಕೆಟ್ ಮಿಸ್ ಆದಂತಹ ಹಿನ್ನೆಲೆಯಲ್ಲಿ ತಮ್ಮ ಮಗನಿಗೆ ಈಶ್ವರಪ್ಪನವರು ಶಿವಮೊಗ್ಗದಿಂದ ಪಕ್ಷೇತರವಾಗಿ ಕಣಕ್ಕಿಳಿತೀನಿ, ನನಗೆ ತುಂಬ ಫೋರ್ಸ್ ಇದೆ, ಬೆಂಬಲಿಗರು ಒತ್ತಾಯಿಸ್ತಾ ಇದ್ದಾರೆ ಅನ್ನುವಂತಹ ಬೆದರಿಕೆಯನ್ನು ಬಿಜೆಪಿ ನಾಯಕರಿಗೆ ಹಾಕ್ತಂಗೆ ಕಾಣ್ತಿತ್ತು. ಆದರೆ ಈಗ ಅಮಿತ್ ಶಾ ರಾಜ್ಯದಲ್ಲಿ ಎಲ್ಲೆಲ್ಲಿ ಬಿಜೆಪಿ ನಾಯಕರು ಬಂಡಾಯ ಎದ್ದಿದ್ದಾರೆ, ಎಲ್ಲೆಲ್ಲಿ ಡ್ಯಾಮೇಜ್ ಆಗಬಹುದು ಪಕ್ಷದ ನಾಯಕರಿಂದಲೇ, ಸೊ ಈ ಕಂಪ್ಲೀಟ್ ವರದಿಯನ್ನು ತರಿಸಿಕೊಂಡು ಆ ನಾಯಕರನ್ನು ಸಮಾಧಾನ ಪಡಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಿನ್ನೆ ರಾತ್ರಿ ರಾಜ್ಯಕ್ಕೆ ಆಗಮನ ಆಗಿದೆ. ಇವತ್ತಿಂದ ಫೀಲ್ಡ್ಗೆ ಇಳಿದಿದ್ದಾರೆ ಬಿಜೆಪಿಯ ಚಾಣಕ್ಯ ಅಮಿತ್ ಶಾ. ಸೊ ಹಾಗಾಗಿ ಅಮಿತ್ ಶಾ ಈಶ್ವರಪ್ಪನವರಿಗೆ ಕರೆ ಮಾಡಿ ಮಾತನಾಡಿದ್ದಾರಂತೆ. ಹಾಗಾದರೆ ಈಶ್ವರಪ್ಪನವರ ಮನವೊಲಿಕೆ ಆಗಿದೆಯಾ? ಈಶ್ವರಪ್ಪನವರು ಅಮಿತ್ ಶಾ ಅವರ ಮಾತಿಗೆ ಕನ್ವಿನ್ಸ್ ಆಗಿದ್ದಾರಾ, ಅಥವಾ ಅಮಿತ್ ಶಾ ಅವರು ಯಾವ ಭರವಸೆಯನ್ನು ಕೊಟ್ಟು ಈಶ್ವರಪ್ಪನವರ ಜೊತೆ ಕನ್ವಿನ್ಸಿಂಗ್ ಆಗಿ ಮಾತಾಡಿದ್ದಾರೆ, ಅಥವಾ ಇಲ್ಲ ಇಲ್ಲ ನಾನು ಚುನಾವಣೆಗೆ ಕಂಟೆಸ್ಟ್ ಮಾಡ್ತೀನಿ ಅಂತಾನೆ ಅಮಿತ್ ಶಾ ಅವರಿಗೆ ಪ್ರತ್ಯುತ್ತರವನ್ನು ನೀಡಿದ್ದಾರಾ, ಏನಾಗುತ್ತೆ ಈಶ್ವರಪ್ಪನವರ ನಿರ್ಧಾರ, ಕೆಲವೇ ಕ್ಷಣದಲ್ಲಿ ಪ್ರೆಸ್ ಮೀಟ್ನಲ್ಲಿ ಅವರೇ ಉಲ್ಲೇಖ ಮಾಡ್ತಾರೆ. ಏನಾಗುತ್ತೆ ಅವರ ಮುಂದಿನ ನಿರ್ಧಾರ, ಏನಿರುತ್ತೆ ಅವರ ಮುಂದಿನ ನಡೆ ಅಂತ. ಈ ಎಲ್ಲ ಡೆವಲಪ್ಮೆಂಟ್ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಧುಸೂದನ್ ಅವರು ನೀಡ್ತಾ ಹೋಗ್ತಾರೆ. ಮಧು, ರೆಬಲ್ ಆಗಿದ್ರು ಇಷ್ಟು ದಿನ ಈಶ್ವರಪ್ಪನವರು, ಆದರೆ ಅಮಿತ್ ಶಾ ಅವರು ಕರೆ ಮಾಡಿ ಅವರಿಗೆ ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಮಾಡಿದ್ದಾರಂತೆ. ಹಾಗಾದರೆ ಅಮಿತ್ ಶಾ ಏನೆಲ್ಲ ಮಾತಾಡಿರಬಹುದು, ಈಶ್ವರಪ್ಪನವರ ನಿರ್ಧಾರ ಏನು ಆಗುವಂತಹ ಸಾಧ್ಯತೆ ಇದೆ? ನಿಜಕ್ಕೂ ಕೂಡ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಖಾಡದಲ್ಲಿ ಇವತ್ತು ಏನಾಗುತ್ತೆ ಅನ್ನೋದು ಸದ್ಯ ಕುತೂಹಲ ಕೆರಳಿಸಿರೋ ಅಂಥದ್ದು. ಲೋಕಸಭಾ ಕ್ಷೇತ್ರದ ಚುನಾವಣಾ ಹಿನ್ನೆಲೆಯಲ್ಲಿ ನಿನ್ನೆ ತಡರಾತ್ರಿ ಬೆಂಗಳೂರಿಗೆ ಆಗಮಿಸಿರೋ ಅಂಥ ಅಮಿತ್ ಶಾ ಅವರು ಇವತ್ತು ಬೆಳಗ್ಗೆಯಿಂದಲೇ ಫುಲ್ ಆಕ್ಟಿವ್ ಆಗಿದ್ದಾರೆ ಸಭಾ. ಇದರ ಒಂದು ಹಂತದ ಪ್ರಕ್ರಿಯೆಯಾಗಿ ಈಗಾಗಲೇ ರಾಜ್ಯದ 5 ಬಿಜೆಪಿ ನಾಯಕರ ಜೊತೆ 1-to-1 ಮೀಟಿಂಗನ್ನು ಮಾಡಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಬಿಎಸ್ ಯಡಿಯೂರಪ್ಪ, ಡಿವಿ ಸದಾನಂದಗೌಡ, ಸಿಟಿ ರವಿ, ಬಿವೈ ವಿಜಯೇಂದ್ರ, ನೇರವಾಗಿ ಪ್ರಹ್ಲಾದ್ ಜೋಶಿ ಈ 5 ಜೊತೆ 1-to-1 ಮಾತುಕತೆಯನ್ನು ಆಡಿದ್ದಾರೆ. ಇದಾದ ಬಳಿಕ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಂಡಾಯ ಎದ್ದಿರೋ ಅಂತ ಕೆ ಎಸ್ ಈಶ್ವರಪ್ಪರ ಕುರಿತು ಕೂಡ ಈ 5 ನಾಯಕರ ಹತ್ರ ಒಂದಷ್ಟು ಒಪಿನಿಯನ್ ತೆಗೆದುಕೊಂಡಂತ ಅಮಿತ್ ಶಾ ಅವರು ದೂರವಾಣಿ ಕರೆಯನ್ನು ಮಾಡಿ ಕೆ ಎಸ್ ಈಶ್ವರಪ್ಪನವರ ಜೊತೆ ಮಾತುಕತೆಯನ್ನು ಆಡಿದ್ದಾರೆ. ನೋಡಿ, ನೀವು ಕಟ್ಟ ಬಿಜೆಪಿಯವರು, ಬಿಜೆಪಿ ಬೆಂಬಲಿತ, ಸಂಘ ಪರಿವಾರದ ಹಿನ್ನೆಲೆ ಉಳ್ಳಂಥವರು, ನೀವೇ ಈ ರೀತಿ ಬಂಡಾಯ ಎದ್ದಿದ್ದೆ ಆದರೆ ಅದು ಲೋಕಸಭಾ ಕ್ಷೇತ್ರದ ಚುನಾವಣೆಯ ಹೊಸ್ತಿಲಿನಲ್ಲಿ ಯಾವ ಒಂದು ಸಂದೇಶವನ್ನು ನೀಡುತ್ತೆ ಅನ್ನೋ ಒಂದು ಪ್ರಶ್ನೆಯನ್ನು ಮಾಡ್ತಾ, ನಿಮಗೆ ಖಂಡಿತವಾಗ್ಲೂ ಬಿಜೆಪಿ ಎಲ್ಲ ಒಂದಷ್ಟು ಹುದ್ದೆಗಳನ್ನು ನೀಡಿದೆ, ಮುಂಬರುವಂಥ ದಿನದಲ್ಲಿ ನೀವು ಪಕ್ಷಕ್ಕೆ ನಿಷ್ಠೆಯಾಗಿದ್ದೀರಿ, ಅದನ್ನು ಕೂಡ ಈಡೇರಿಸುತ್ತೆ, ಇದರಲ್ಲಿ ಯಾವುದೇ ಅನುಮಾನ ಬೇಡ ಅನ್ನೋ ಒಂದು ಮಾತುಗಳನ್ನು ಆಡ್ತಾ ಕೆ ಎಸ್ ಈಶ್ವರಪ್ಪನವ್ರನ್ನ ಚುನಾವಣಾ ಕಣದಿಂದ ನೀವು ನಾಮಪತ್ರ ಹಾಕ್ಲಿಕ್ಕೆ ಏನು ಮುಂದಾಗಿದ್ದೀರಿ, ಬಂಡಾಯ ಏನು ಇದ್ದಿದ್ರಿ, ಇದರಿಂದ ಹಿಂದೆ ಸರಿರಿ ಅನ್ನೋ ಒಂದು ಮಾತುಗಳನ್ನು ಆಡಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ನೇರವಾಗಿ ಬಿ ಎಸ್ ಯಡಿಯೂರಪ್ಪ, ಪ್ರಹ್ಲಾದ್ ಜೋಶಿ, ಸಿ ಟಿ ರವಿ ಇತ್ತ ಒಂದಷ್ಟು ನಾಯಕರ ಜೊತೆ ಮಾತನ್ನು ಆಡಿರೋ ಅಂತ ಈಶ್ವರ ಅಮಿತ್ ಶಾ ಅವ್ರಿಗೆ ಈಶ್ವರಪ್ಪನವರ ಬಂಡಾಯವನ್ನು ತಣಿಸೋ ಅಂತ ಜವಾಬ್ದಾರಿ ಹೈಕಮಾಂಡ್ ನಾಯಕರಿಗೆ ನಾವು ಬಿಟ್ಟಿದ್ದೀವಿ, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ, ನೀವೇ ಇದನ್ನು ಸಾರ್ಟ್ ಔಟ್ ಮಾಡಬೇಕು, ಬಗೆಹರಿಸ್ಕೊಡ್ಬೇಕು ಅನ್ನೋ ಒಂದು ಮಾತನ್ನು ರಾಜ್ಯದ ಬಿಜೆಪಿ ನಾಯಕರು ಆಡಿದ್ದಾರೆ. ಹೀಗಾಗಿಯೇ ಖುದ್ದು ಅಮಿತ್ ಶಾ ಅವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಅಖಾಡಕ್ಕೆ ಧುಮುಕಿರೋ ಅಂಥದ್ದು ಸಭಾ. ನೇರವಾಗಿ ಈಶ್ವರಪ್ಪನವ್ರ ಜೊತೆನೇ 1-to-1 ಮಾತುಕತೆಯನ್ನು ದೂರವಾಣಿಯಲ್ಲಿ ಆಡಿದ್ದಾರೆ. ಹೀಗಾಗಿಯೇ ತುರ್ತು ಸುದ್ದಿಗೋಷ್ಠಿಯನ್ನು ಶಿವಮೊಗ್ಗದ ನಿವಾಸದಲ್ಲಿ ಕೆ ಎಸ್ ಈಶ್ವರಪ್ಪನವರು ಈಗ ಕರೆದಿದ್ದಾರೆ. ಈಗ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡೋ ಅಂತ ಕೆ ಎಸ್ ಈಶ್ವರಪ್ಪನವರು ಬಂಡಾಯದಿಂದ ಹಿಂದೆ ಸರಿದು ನಾಮಪತ್ರ ಹಾಕುವಂತ ಪ್ರಕ್ರಿಯೆಯಿಂದ ಹಿಂದೆ ಸರಿತಾರಾ ಅಥವಾ ಬಂಡಾಯವನ್ನು ಮುಂದುವರಿಸ್ತಾರಾ, ಹೈಕಮಾಂಡ್ ನಾಯಕರಿಂದ ಸಿಕ್ಕಿರುವಂತಹ ಭರವಸೆಯ ಬಗ್ಗೆ ಮಾಧ್ಯಮಗಳ ಮುಂದೆ ಏನು ಹೇಳ್ತಾರೆ ಅನ್ನೋದು $1,000,000 ಪ್ರಶ್ನೆ. ಇದಕ್ಕೆ ಉತ್ತರ ಸಿಗಬೇಕಾಗುತ್ತೆ ಸಭಾ. ಥ್ಯಾಂಕ್ ಯು ಮಧುಸೂದನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.